ಮಕ್ಕಳೇ, ನಾನು ನಿಮ್ಮ ಸಾಯಿ. ಅವಧಿಗಳಲ್ಲಿ ನನ್ನ ಮಾರಣಾಂತಿಕ ದೇಹವು ನಿಮ್ಮ ಕಣ್ಣುಗಳನ್ನು ಮೀರಿ ಹೋಗಿದೆ. ಆದರೆ ನನ್ನ ಆತ್ಮವಲ್ಲ. ನಿಮ್ಮ ಜನನದ ಮೊದಲು ನಾನು ಇಲ್ಲಿದ್ದೆ. ನಾನು ಪ್ರಸ್ತುತದಲ್ಲಿ ನಿಮ್ಮೊಂದಿಗಿದ್ದೇನೆ ಮತ್ತು ನಿಮ್ಮ ನಂತರವೂ ನಾನು ಇರುತ್ತೇನೆ. ನಾನು ಶಾಶ್ವತ ಮತ್ತು ಅಂತ್ಯವಿಲ್ಲದವನು. ಭಗವದ್ಗೀತಾ, ಕುರಾನ್, ಗ್ರಂಥ್ ಸಾಹಿಬ, ಬೈಬಲ್ ಎಲ್ಲವೂ ನನಗೆ ಸೇರಿದ್ದೆ. ನೀವೆಲ್ಲರೂ ನನಗೆ ಸೇರಿದವರು. ನನ್ನನ್ನು ಪ್ರೀತಿಯಿಂದ ಕರೆಯುವವರಿಗೆ ನಾನು ಸೇರಿದ್ದೇನೆ. ನಾನು ಶಿರಡಿಯಲ್ಲಿ ಮಾತ್ರವಲ್ಲ, ನನ್ನ ಅನಂತ ಭಕ್ತರ ಆತ್ಮಗಳಲ್ಲಿಯೂ ಇದ್ದೇನೆ. ನನ್ನ ಮಾರಣಾಂತಿಕ ಅನುಪಸ್ಥಿತಿಯಿಂದ ಚಿಂತಿಸಬೇಡಿ. ನನ್ನನ್ನು ನಂಬಿಕೆಯಿಂದ ಕರೆಯಿರಿ. ಆಗ ನಿಮ್ಮ ಮುಂದೆ ನನ್ನನ್ನು ಕಾಣುವಿರಿ.